नमस्कार नहीं नोड़ता इदिर सुद्दी समय न्यूज चैनल इदु लोकल एक्सप्रेस नानु महरुद्रा कुळगी दिन मुख्यांश नेहरू क्रीडांगण नड़यती भारतीय सेना नेमकाति रैली वीक्षा केंद्र सचिव देश सेवेगागि बरुत्तिरुव युवक दंडु 70,000 अभ्यर्थिगळु भागवहिसिरुवुदु संतस तंदिदे भगवंत खोबा डिसेंबर 12 जिला सरकारी नौकर सम्मेलन आयोजने रंगमंदिर नड़य सम्मेलन राज्याध्यक्ष षडक्षरी उद्घाटने जिलाधिकारी सेरदंते हलवु अधिकारी भागि राजेंद्र कुमार गंदगे बीदर ग्रास्पेल तंडद वतियिंद नगरद रंगमंदिर ग्रैंड क्रिसमस आचरणे नृत्य भजने हागू गायन सेरदंते विविध स्पर्धेगळ आयोजने कार्यक्रम सविरारु क्रैस्त बांधवरु भागि 12 हळ्ळिगळ स्पर्धार्थिगळु भागि औराद कमलनगर तालूकिन विविध मुखंड रवींद्र स्वामी भेटी अल्पसंख्यात युवक इंजीनियर सन्मान तालूकिन अभिवृद्धि कुरितु समग्र चर्चे बेळगावी केलवु प्रदेश वीक्षणेगे बरुत्तिरुव महाराष्ट्र सचिव बंधिसुवंते आग्रहिसि कर्नाटक रक्षणा वेदिके कावलुपडे वतियिंद मुख्यमंत्री मनवि कन्नडिगर भावनेगळिगे केडकुवुदु सरियल्ल सुभाष कन्नडि जिला पंचायत सभांगणदल्लि पौर कार्मिकर कुंदुकोरतेगळ बग्गे पौर कार्मिकर मत्तु अधिकारिगळ सभे राज्यदल्लि 11,133 पौर कार्मिकरन्न खायंगोळिसलागुत्तिदे राज्य सफाई कर्मचारी अभिवृद्धि निगमद अध्यक्ष एम शिवण्णकोटे अभिमत वार्तेगळ विवर ताई भारत मातेगे सेवे माडलु तम्म उत्साह कंडु ननगे तुंबा संतोषवागुत्तिदे एंदु केंद्र नूतन नवीकरिसबहुदाद इंधनगळ मूल हागू रासायनिक मत्तु रसगोब्बर खाते सह सचिवराद भगवंत खोबा अवरु हेळिदरु ಅವರು ಬೆಳಗ್ಗೆ ಅಗ್ನಿವೀರ ಯೋಜನೆಯಡಿ ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತೀಯ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಭಾರತ ಸರ್ಕಾರದ ರಕ್ಷಣಾ ವೇದಿಕೆ ಅಗ್ನಿವೀರ ಯೋಜನೆಯಡಿ ಈ ಸೇನಾ ನೇಮಕಾತಿ ರ್ಯಾಲಿ ನಮ್ಮ ಭಾಗದಲ್ಲಿ ನಡೆಯುತ್ತಿದೆ ಇದರಲ್ಲಿ 70,000 ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳು ಭಾಗವಹಿಸಿರುವುದು ಸಂತಸದ ವಿಷಯವಾಗಿದೆ ಕಳೆದ ಒಂದು ವಾರದಿಂದ ಈ ರ್ಯಾಲಿ ಬೀದರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ ಎಂದು ಹೇಳಿದರು ಭಾರತೀಯ ಸೇನೆಯ ನಿಯಮದಂತೆ ಆಯ್ಕೆ ನಡೆಯುತ್ತಿದೆ ಯುವಕರು ತಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಇದರಲ್ಲಿ ತೋರಿಸಿ ಆಯ್ಕೆಯಾಗಬೇಕು ತಾವು ಯಾವತ್ತಿಗೂ ಎದೆಗುಂದದೆ ವಿಶ್ವಾಸದಿಂದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಶಸ್ವಿಯಾಗಬೇಕು ಮತ್ತು ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ರ್ಯಾಲಿಯಲ್ಲಿ ಭಾಗವಹಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಶುಭ ಹಾರೈಸಿದರು ಬ್ರಿಗೇಡಿಯರ್ ಎಎಸ್ ವಾಲಿಂಬೆ ಡಿಡಿಜಿ ರಿಕ್ರೂಟಿಂಗ್ ಜಡ್ ಆರ್ಒ ಬೆಂಗಳೂರು ಇವರು ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರಿಗೆ ಸೇನಾ ನೇಮಕಾತಿ ಕುರಿತು ಮಾಹಿತಿಯನ್ನು ನೀಡಿದರು ಸಚಿವರು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ವಿವಿಧ ಹಂತಗಳ ಆಯ್ಕೆಯ ಸ್ಥಳಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಕರ್ನಲ್ ನಿಶಾಂತ್ ಡಿಐಆರ್ ಆರ್ಟಿಜಿ ಬೆಳಗಾವಿ ಕರ್ನಲ್ ರವಿಕಾಂತ್ ಕಮಾಂಡಿಂಗ್ ಆಫೀಸರ್ 16 ಬಿಹಾರ ಬೀದರ್ ತಹಸೀಲ್ದಾರ ಅಣ್ಣರಾವ್ ಪಾಟೀಲ್ ಮುಖ್ಯ ಪಶು ವೈದ್ಯಾಧಿಕಾರಿ ಗೌತಮ್ ಅರಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು के बाद 8 से 30 सेकंड लगाएंगे ग्रुप 1 में जाएंगे और 8:30 से 5:45 तक ಡಿಸೆಂಬರ್ 12 ಬೆಳಗ್ಗೆ 10 ಗಂಟೆಗೆ ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ 5ನೇ ಸಮ್ಮೇಳನ ನೌಕರರೊಂದಿಗೆ ಸಂವಾದ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಸಮ್ಮೇಳನವನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗಂದಗೆ ಅವರು ತಿಳಿಸಿದರು ನಗರದ ಮೈಲೂರು ಕ್ರಾಸ್ ಹತ್ತಿರ ಇರುವ ಮಹಾಲಕ್ಷ್ಮಿ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಶೇಕಡಾ 90%ಕ್ಕಿಂತ ಹೆಚ್ಚು ಅಂಕ ಪಡೆದ ಸರ್ಕಾರಿ ನೌಕರರ ಮಕ್ಕಳು ಹಾಗೂ ಪೊಲೀಸ್ ಇಲಾಖೆಯ 250 ಮಕ್ಕಳಿಗೆ ಸನ್ಮಾನ ಹಾಗೂ 500 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದು ಗಂದಗೆ ಅವರು ತಿಳಿಸಿದರು ಮುಂದುವರೆದು ಮಾಹಿತಿ ನೀಡಿದ ಅವರು ಕಾರ್ಯಕ್ರಮದಲ್ಲಿ 7ನೇ ವೇತನ ಆಯೋಗ ಕೇಂದ್ರಕ್ಕೆ ಸರಿಸಮವಾದ ವೇತನ ನೀಡುವ ಕುರಿತು ಎನ್ಪಿಎಸ್ ರದ್ದತಿ ನಗದುರಹಿತ ಚಿಕಿತ್ಸೆ ಹೆಚ್ಚುವರಿ ಶಿಕ್ಷಕರ ಪ್ರಕ್ರಿಯೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಸಂವಾದ ಜರುಗಲಿದೆ ಎಂದು ಹೇಳಿದರು ಅಂದು ನಗರದ ರೋಟರಿ ವೃತ್ತದಿಂದ ರಂಗಮಂದಿರವರೆಗೆ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರಿಗೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಲಾಗುವುದು ಸುಮಾರು 2,000 ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುವ ಸಂಭವವಿದೆ
ಅಲ್ಲದೆ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಶ್ರೀ ಡೆಕ್ಕ ಕಿಶೋರ್ ಬಾಬು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀಮತಿ ಶಿಲ್ಪಾ ಎಂ ಸೇರಿದಂತೆ ಕೇಂದ್ರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಸಂಘದ ಪದಾಧಿಕಾರಿಗಳು, ವೃಂದ ಸಂಘದ ಅಧ್ಯಕ್ಷರು ಹಾಗೂ ಸರ್ಕಾರಿ ನೌಕರರು ಭಾಗವಹಿಸುವರು. ತಪ್ಪದೇ ಈ ಸರ್ಕಾರಿ ನೌಕರರ 5ನೇ ಜಿಲ್ಲಾ ಸಮ್ಮೇಳನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ರಾಜೇಂದ್ರ ಕುಮಾರ್ ಗಂಧಿಗೆ ಕೋರಿದರು. ಇದೇ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಗಲಗಿ, ಗೌರವ ಸಲಹೆಗಾರರಾದ ಶಿವಶಂಕರ್ ಟೋಕ್ರೆ, ಬಸವರಾಜ್ ಜಕ್ಕ, ಶಿವರಾಜ್ ಕಾಪ್ಲಾಪುರೆ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಒಂದು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಎಲ್ಲ ಒಂದು ಪತ್ರಿಕೆಗಳಲ್ಲಿ ಒಳ್ಳೆ ರೀತಿಯಿಂದ ಪ್ರಚಾರವನ್ನು ಕೊಟ್ಟು ಇಡೀ ನಮ್ಮ ಜಿಲ್ಲೆಯಲ್ಲಿ ರಾಜ್ಯಕ್ಕೆ ಒಂದು ಸರ್ಕಾರಿ ನೌಕರ ಸಂಘ ಒಳ್ಳೆಯ ಕೆಲಸ ಮಾಡ್ತಾ ಇರೋ ಒಂದು ವರದಿಯನ್ನು ನಾವು ರಾಜ್ಯ ಮಟ್ಟ ಕೂಡ ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ತಾರೆ ಕೆಲಸ ಮಾಡಿದ್ರಿ. ಇದೇ 12ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರಂತ ಸಿ ಎಸ್ ಷಡಾಕ್ಷರಿ ಅವರು ಬೀದರ್ ನಗರಕ್ಕೆ ಬರ್ತಾ ಇದ್ದಾರೆ. ಈ ಸಲ ನಾವು ಕಳೆದ ಅವಧಿಯಲ್ಲಿ ನಾವು 3 ಜಿಲ್ಲಾ ಸಮ್ಮೇಳನ ಮಾಡಿದ್ದೀವಿ. 4ನೇ ಸಮ್ಮೇಳನ ಕೂಡ ಬಸವಮೇಳನದಲ್ಲಿ ಮಾಡಿದ್ದೀವಿ ಹೋದ ವರ್ಷ 2019ರಲ್ಲಿ. ಮತ್ತು ಇವಾಗ 5ನೇ ಸಮ್ಮೇಳನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸರ್ಕಾರಿ ನೌಕರ ಸಂಘದ 5ನೇ ಜಿಲ್ಲಾ ಸಮ್ಮೇಳನ ಕೂಡ ನಾವು ಮಂಡ್ಯ ದಿವಸ 12ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ರಂಗಮಂದಿರದಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದ ವಿಶೇಷತೆ ಏನಂದರೆ 12/12/2022 ಸರ್, ಬೆಳಗ್ಗೆ 10 ಗಂಟೆಗೆ ರಂಗಮಂದಿರದಲ್ಲಿ ಸರ್. ಮತ್ತು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಂತ ಶ್ರೀ ಎಸ್ ಷಡಾಕ್ಷರಿ ಅವರು ಬರ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಪದಾಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಆ ಕಾರ್ಯಕ್ರಮ ಉದ್ಘಾಟನೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರಂತ ಶ್ರೀ ಎಸ್ ಷಡಾಕ್ಷರಿ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಅಂತ ಸನ್ಮಾನ್ಯ ಶ್ರೀ ಗೋವಿಂದ ರೆಡ್ಡಿ ಸರ್ ಅವರು ನಾಳೆ ಸರ್ ಮಂಡ್ಯ ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆಗೆ ರಂಗಮಂದಿರ ಸರ್. ಮತ್ತು ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಮ್ಮ ಜಿಲ್ಲಾಧಿಕಾರಿಗಳಂತ ಶ್ರೀ ಮಾನ್ಯ ಶ್ರೀ ಗೋವಿಂದ ರೆಡ್ಡಿ ಸರ್ ಅವರು, ಎಸ್ ಪಿ ಸರ್ ಅಂತ ಡಾಕ್ಟರ್ ಕಿಶೋರ್ ಬಾಬು ಸರ್ ಅವರು, ಅದೇ ರೀತಿ ಸಿ ಎಸ್ ಮೇಡಮ್ ಅವರು ಅಂತ ಶಿಲ್ಪಾ ಎಂ ಮೇಡಮ್ ಅವರು ಅವರೆಲ್ಲರೂ ಕೂಡ ಮತ್ತು ಮಕ್ಕಳಿಗೆ ಒಂದು ಗೌರವ ಪ್ರದಾನ ಮಾಡ್ತಕ್ಕಂಥ ಕೆಲಸ ಎಲ್ಲ ಮೂವರು ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಲ ನಾವು ಕೂಡ ರಾಜ್ಯಾಧ್ಯಕ್ಷರು ಕಳೆದ 2 ವರ್ಷದಿಂದ ಬೀದರ್ನಗರಕ್ಕೆ ಬರಲಿಲ್ಲ, ಈ ವರ್ಷದ ಒಂದು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಬೇಕೆಂಬ ಉದ್ದೇಶದಿಂದ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರು ಈ ಸಲ ಜಿಲ್ಲಾ ಸಮ್ಮೇಳನದಲ್ಲಿ ಏನು ನಮ್ಮ ಪ್ರಮುಖವಾದ ಬೇಡಿಕೆ ಇರ್ತಕ್ಕಂಥದ್ದು ಕೇಂದ್ರಕ್ಕೆ ಸರಿ ಸಮಾನವಾದ ವೇತನ ಯೋಜನೆ ವೇತನ ಆಯೋಗ ಕೂಡ ಯಥಾಸ್ಥಿತಿ ಜಾರಿ ಮಾಡಬೇಕಂತೇಳಿ ಆ ವಿಷಯ ಬೀದರ್ ಗ್ರಾಸ್ಪೇಲ್ ತಂಡದ ವತಿಯಿಂದ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಗ್ರ್ಯಾಂಡ್ ಕ್ರಿಸ್ಮಸ್ ಆಚರಣೆ ಮಾಡಲಾಯಿತು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಭಜನಾ ಸ್ಪರ್ಧೆ, ಗಾಯನ ಸ್ಪರ್ಧೆ ಹಾಗೂ ನೃತ್ಯ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ಸುಮಾರು 12ಕ್ಕೂ ಹೆಚ್ಚು ಹಳ್ಳಿಗಳಿಂದ ಸ್ಪರ್ಧಾರ್ಥಿಗಳು ಪಾಲ್ಗೊಂಡಿದ್ದರು ಎಂದು ತಂಡದ ಪ್ರಮುಖರಾದ ಶ್ರೀ ದಿಲೀಪ್ ಕಾಡ್ಬಾದ್ ಅವರು ತಿಳಿಸಿದರು. ಪ್ರಮುಖರಾದ ಪ್ರಶಾಂತ್ ಪೌಲ್ ಅವರು ಮಾತನಾಡಿ, ಕ್ರಿಸ್ತ ಜನನದ ಪ್ರಯುಕ್ತ ರಂಗಮಂದಿರದಲ್ಲಿ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಾಗುತ್ತಿದೆ. ಅಲ್ಲದೆ ಯೇಸು ಕ್ರಿಸ್ತರ ಬಗ್ಗೆ ಸಂದೇಶ ನೀಡಲು ಬಿಜಾಪುರದ ವಿಲಿಯಂ ಕ್ರಿಸ್ಟೋಫರ್ ಅವರು ಆಗಮಿಸ್ತಾ ಇದ್ದಾರೆ. ಆರಾಧನೆಯ ಕಾರ್ಯಕ್ರಮವನ್ನು ಮಂಗಲ್ಪೇಟ್ ಚರ್ಚ್ನ ದೈವ ಸಂದೇಶಕರಾದ ಜಯಪಾಲ್ ಎಂಪಿ ಅವರು ಆಗಮಿಸ್ತಾ ಇದ್ದಾರೆ ಎಂದು ತಿಳಿಸಿದರು. ಪ್ರಮುಖರಾದ ವಿಕ್ಟರ್ ಇಮ್ಯಾನ್ಯುವೆಲ್ ಅವರು ಮಾತನಾಡಿ, ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಆಯೋಜನೆ ಮಾಡಲಾಗಿದೆ. ಬೀದರ್ ಗ್ರಾಸ್ಪೇಲ್ ತಂಡ ರಚನೆ ಮಾಡಿಕೊಂಡು ಸೌಹಾರ್ದತೆಗಾಗಿ ಸ್ನೇಹಮಯ ವಾತಾವರಣ ನಿರ್ಮಾಣಕ್ಕಾಗಿ ಈ ಹಬ್ಬ ಆಚರಣೆ ಮಾಡಲಾಗುತ್ತಿದ್ದು ಪ್ರತಿಯೊಬ್ಬರೂ ಸಹಕಾರ ನೀಡಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಶಿರೋಮಣಿ ಡಾಕುಳಗಿ, ಯಶವಂತ್ ಗಾದ್ಗಿ, ಡೇವಿಡ್ ರೇಕುಳಗಿ, ಪ್ರಶಾಂತ್ ಪೌಲ್, ಸಾಲೋಮನ್ ಡೇವಿಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಜನಾ ತಂಡದವರಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಅವರ ಗಾಯನ ಸಭಿಕರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತರ ಆರಾಧನೆ ಮಾಡಲಾಯಿತು. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಉತ್ಸಾಹದಿಂದ ಕ್ರೈಸ್ತ ಬಾಂಧವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಹಿಂದೆ ಕ್ರಿಸ್ಮಸ್ ಹಬ್ಬವನ್ನು ಚರ್ಚ್ಗಳಲ್ಲಿ ಸಹಜವಾಗಿ ಆಚರಣೆ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಪ್ರಥಮ ಬಾರಿಗೆ ನಗರದ ರಂಗಮಂದಿರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿರುವುದು ವಿಶೇಷವೆನಿಸಿತ್ತು. ಬೀದರ್ ಗಾಸ್ಪಲ್ ತಂಡ ಪ್ರಸ್ತುತಪಡಿಸುತ್ತಿರುವಂಥ ಗ್ರ್ಯಾಂಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ 2022ನ್ನು ನಾವೆಲ್ಲರೂ ಸಹೋದರರಾಗಿ ಆಯೋಜನೆ ಮಾಡಲಾಗಿದೆ. ಈ ಒಂದು ಆಯೋಜನದಲ್ಲಿ ಮುಖ್ಯವಾಗಿ ಮುಂಜಾನೆ ಹಾಡುಗಳನ್ನು, ವೈಯಕ್ತಿಕ ಹಾಡುಗಳನ್ನು ಹಾಡುವುದು, ಎರಡನೇದಾಗಿ ಮಧ್ಯಾಹ್ನ 12 ಗಂಟೆಯಿಂದ ಅನೇಕ ಹಳ್ಳಿಗಳಿಂದ ನಮ್ಮ ಮಧ್ಯದಲ್ಲಿ ಭಜನೆ ತಂಡಗಳು ಬಂದಿವೆ, ಅವು ಕೂಡ ಭಜನೆಯ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಸಾಯಂಕಾಲ ಈ ಒಂದು ಕ್ರಿಸ್ತ ಜನನದ ಸಂದೇಶವನ್ನು ನೀಡಲು ಸಂದೇಶಕರಾಗಿ ಬಿಜಾಪುರ್ನ ಸಿಟಿ ಚರ್ಚ್ನಿಂದ ವಿಲಿಯಂ
ರೆವರೆಂಡ್ ವಿಲಿಯಂ ಕ್ರಿಸ್ಟೋಫರ್ ಅವರು ನಮ್ಮದಲ್ಲಿ ಆಗಮಿಸ್ತಾ ಇದ್ದಾರೆ. ಒಂದು ಸಂದೇಶ ಅನ್ಯರ ಮಧ್ಯದಲ್ಲಿ ಈ ಒಂದು ಕ್ರಿಸ್ತ ಜನನದ ನಿಮಿತ್ತ ಏನು ಯೇಸು ಕ್ರಿಸ್ತನು ರಕ್ಷಕನಾಗಿ ಭೂಮಿಗೆ ಬಂದಂಥ ತಾತ್ಪರ್ಯ ಅದರ ಒಂದು ವಿಷಯ ಕುರಿತು ಈ ಒಂದು ರಂಗಮಂದಿರದಲ್ಲಿ ಅನೇಕರಿಗೆ ಈ ಒಂದು ಶುಭ ಸಂದೇಶವನ್ನು ತಿಳಿಸಲು ಗ್ರ್ಯಾಂಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಕೇಕ್ ಕತ್ತರಿಸುವುದರ ಮೂಲಕವಾಗಿ ಈ ಒಂದು ಹಬ್ಬವನ್ನು ಘನ ಪಿ ಎ ರಂಗಮಂದಿರದಲ್ಲಿ ಇವಾಗ ನಾವು ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ಒಂದು ಮುಕ್ತಾಯ ಮಾಡಿದ್ದೇವೆ. ಅದರಲ್ಲಿ 9 ಜನ ನಾವು ಸದಸ್ಯರಾಗಿ 16 ಜನರನ್ನು ನಾವು ಆಯ್ಕೆ ಮಾಡಿ ಈ ರಂಗಮಂದಿರ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಕರ್ಕೊಂಡು ಬಂದಿದ್ದೇವೆ. ಅವರುಗಳ ಹಾಡುಗಳನ್ನು ಹಾಡಿ ಮುಗಿಸಿದ್ದಾರೆ. 3 ಜಡ್ಜಸ್ಗಳು ಬಂದಿದ್ದಾರೆ ಹೊರಗಿಂದಾಗಿ. ಅವರು ಸಾಯಂಕಾಲ ಅವರ ಅನೌನ್ಸ್ಮೆಂಟ್ಸ್ಗಳು ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಆಗಿ. ಅದರಲ್ಲಿ ಒಳ್ಳೆಯ ಬಹುಮಾನ ಇರುತ್ತದೆ. ಮತ್ತು ಇದಕ್ಕೆ ಪ್ರಯತ್ನ ಪಟ್ಟಿದ್ದಕ್ಕಾಗಿ ನಾನು ಎಲ್ಲರನ್ನೂ ವಂದಿಸ್ತೇನೆ, ಧನ್ಯವಾದ ತಿಳಿಸ್ತೇನೆ. ಬೀದರ್ ಗಾಸ್ಪಲ್ ಟೀಮ್ ಎನ್ನುವಂಥ ಒಂದು ತಂಡ ನಾವು ಮಾಡಿಕೊಂಡು ಅನೇಕ ಜನರಿಗೆ ಕ್ರಿಸ್ತನ ಒಂದು ಸುವಾರ್ತೆಯನ್ನು ತಲುಪಿಸ್ತಾ ಇದ್ದೇವೆ. ಅಂದರೆ ಹಾಡಿನ ಮೂಲಕವಾಗಿ ಮಾತಿನ ಬೀದರ್ ರಂಗಮಂದಿರದಲ್ಲಿ ಗ್ರ್ಯಾಂಡ್ ಕ್ರಿಸ್ಮಸ್ ಸೆಲೆಬ್ರೇಷನ್ ನಮ್ಮ ಎಲ್ಲ ತಂಡ ಅಂದರೆ ನಮ್ಮ ಎಲ್ಲ ಸ್ನೇಹಿತರ ಬಳಗ ಗಾಸ್ಪೆಲ್ ತಂಡ ಬೀದರ್ ಅಂದರೆ ನಮ್ಮೆಲ್ಲ ಸ್ನೇಹಿತರು ಸೇರಿಕೊಂಡು ಇವತ್ತೊಂದು ತಂಡ ಕಟ್ಕೊಂಡು ಬೀದರ್ ರಂಗಮಂದಿರದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಇದರ ಪ್ರಯುಕ್ತ ಇಡೀ ದಿನವೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಸೋಲೋ ಸಿಂಗಿಂಗ್ ಕಾಂಪಿಟೇಷನ್ ವೈಯಕ್ತಿಕ ಗಾಯನ ಸ್ಪರ್ಧೆ ಆಯಿತು. ಈಗ ಭಜನೆ ಸ್ಪರ್ಧೆ ನಡೀತಾ ಇದೆ. ಭಜನೆ ಸ್ಪರ್ಧೆಯಲ್ಲಿ ಸುಮಾರು 12 ಗ್ರಾಮದವರು ಭಾಗವಹಿಸಿದ್ದಾರೆ. ತುಂಬ ಅದ್ಭುತವಾದ ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ಇದು ಪ್ರಪ್ರಥಮವರೆಗೆ ಮೊಟ್ಟ ಮೊದಲನೇ ಬಾರಿಗೆ ಬೀದರ್ ರಂಗಮಂದಿರದಲ್ಲಿ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಎಷ್ಟು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾ ಇರೋದು ಅಂತ ಹೇಳ್ಬೋದು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅನೇಕ ಜನರಿದ್ದಾರೆ. ಸುಮಾರು 1,000 ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇನ್ನು ಸಾಯಂಕಾಲದ ಕಾರ್ಯಕ್ರಮಕ್ಕೆ ಕೂಡ ಅನೇಕ ಜನರು ಆಗಮಿಸುತ್ತಿದ್ದಾರೆ. ಸುಮಾರು 4-5 ಭಾಗಗಳಾಗಿ ನಾವು ಕಾರ್ಯಕ್ರಮವನ್ನು ವಿಂಗಡಣೆ ಮಾಡಿ ಮಾಡ್ತಾ ಇದ್ದೇವೆ. ವೈಯಕ್ತಿಕ ಗಾಯನ ಸ್ಪರ್ಧೆ ಮತ್ತು ಭಜನೆ ಸ್ಪರ್ಧೆ ಮತ್ತು ಏಕ್ತ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಜನನಾಯಕರಾದ ಶ್ರೀ ರವೀಂದ್ರ ಸ್ವಾಮಿಯವರಿಗೆ ಇಂದು ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ವಿವಿಧ ಮುಖಂಡರು ಹಾಗೂ ಅಭಿಯಂತರರು ಭೇಟಿ ಮಾಡಿ ಸನ್ಮಾನಿಸಿದರು. ಅಲ್ಪಸಂಖ್ಯಾತರ ಮುಸ್ಲಿಂ ಯುವಕರು ರವೀಂದ್ರ ಸ್ವಾಮಿಯವರಿಗೆ ಭೇಟಿ ಮಾಡಿ ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ಇದುವರೆಗೂ ಯಾರೂ ಕೂಡ ವಿಚಾರ ಕೂಡ ಮಾಡಿಲ್ಲ. ಹೀಗಾಗಿ ತಾವುಗಳು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ಇದೆ ಎಂದು ಯುವಕರು ತಿಳಿಸಿದರು. ಅಲ್ಲದೆ ಇಂಜಿನಿಯರ್ ಮುಖಂಡರಾದ ಜಗನ್ನಾಥ್ ಮದಕಟ್ಟೆ, ರಮೇಶ್ ಬಕ್ಚಡೆ, ಸಂತೋಷ್ ಪನ್ನಾಳೆ, ವಿಜಯಕುಮಾರ್ ಥಾಮನಗಾವೆ ಸೇರಿದಂತೆ ಅನೇಕರು ಭೇಟಿ ನೀಡಿ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ಅಭಿವೃದ್ಧಿ ಕುರಿತು ಸಮಗ್ರವಾಗಿ ಚರ್ಚೆ ಮಾಡಿದರು. ಬೆಳಗಾವಿಯ ಕೆಲವು ಪ್ರದೇಶಗಳನ್ನು ವೀಕ್ಷಣೆಗೆ ಬರುತ್ತಿರುವ ಮಹಾರಾಷ್ಟ್ರದ ಸಚಿವರನ್ನು ಕರ್ನಾಟಕದಲ್ಲಿ ಬರಲಿಕ್ಕೆ ಬಿಡಬಾರದು. ಅಲ್ಲದೆ ಅವರನ್ನು ಕೂಡಲೇ ಬಂಧಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಆಗ್ರಹ ಮಾಡಿದೆ. ಹುಮ್ನಾಬಾದ್ ತಾಲೂಕಾ ಘಟಕದ ವತಿಯಿಂದ ತಹಸೀಲ್ದಾರರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಕೆನಡೆಯವರು ಮಾತನಾಡಿ, ಬೆಳಗಾವಿ ಗಡಿ ವಿವಾದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿದೆ. ಹೀಗಾಗಿ ಗಡಿಯಲ್ಲಿ ಮಹಾರಾಷ್ಟ್ರದ ಸಚಿವರು ಬಂದರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಂತಾಗುತ್ತದೆ. ಪದೇ ಪದೇ ಮರಾಠಿಗರು ಕನ್ನಡಿಗರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಎಂಇಎಸ್ ಹಾಗೂ ಶಿವಸೇನೆ ಪುಂಡಾಟಿಕೆ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ತಾಲೂಕಾ ಅಧ್ಯಕ್ಷ ಚಂದ್ರು ಹಂದ್ರಾಳೆ, ಸೋಮನಾಥ್ ಸ್ವಾಮಿ, ಚಿದಾನಂದ ಸ್ವಾಮಿ, ವೀರಯ್ಯ ಸ್ವಾಮಿ, ಸಿದ್ದಸ್ವಾಮಿ, ರೇವಣ ಸಿದ್ದಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯಾಧ್ಯಕ್ಷರಾದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಸ್ ಸುರೇಶ್ ಅಣ್ಣರ ನೇತೃತ್ವದಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯುವ ವತಿಯಿಂದ ಬೆಳಗಾವಿಯಲ್ಲಿ ಪದೇ ಪದೇ ಕಾಲಕ್ಕೆದರಿ ಕಾಲು ಕೇಳ್ಕೋತ ಬರ್ತಕ್ಕಂಥ MS ಪುಂಡರು ಹಾಗೂ ಶಿವಸೇನೆ ಪುಂಡರು ಪುಂಡಾಟಿಕೆಗಳನ್ನು ನಮ್ಮ ಕನ್ನಡದ ಮೇಲೆ ದೌರ್ಜನ್ಯ ತೋರುತ್ತಿದ್ದಾರೆ. ಇದನ್ನು ಖಂಡಿಸಿ ಇಡೀ ಹುಮ್ನಾವ್ ತಾಲೂಕಾ ಹಾಗೂ ಬೀದರ್ ಜಿಲ್ಲೆ ಗುಲ್ಬರ್ಗ ವಿಭಾಗದಿಂದ ನಾವು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ನೀವು ಏನೂ ಹರಸಾಹಸ ಪಟ್ಟರೂ ಕೂಡ ನಿಮಗೆ ಬೆಳಗಾವಿಯಲ್ಲಿ ಒಂದಿನ ಜಾಗ ಕೊಡ್ಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪ್ರಾಣವನ್ನು ಕೊಡ್ತೀವಿ, ನಮ್ಮ ರಕ್ತವನ್ನು ಚೆಲ್ತೀವಿ, ಆದರೆ ಒಂದು ಇಂಚು ಜಾಗ ನಾವು ಬೆಳಗಾವನ್ನು ಬಿಡೋದಿಲ್ಲ. ಅದಕ್ಕಾಗಿ ಘನ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೂಡಲೇ ಆ ಪುಂಡಾಟಿಕ ಸಚಿವರುಗಳು ಹಾಗೂ MS ಪುಂಡರು ಹಾಗೂ ಶಿವಸೇನೆ ಇವರೆಲ್ಲ ಕಾರ್ಯಕರ್ತರು ಅವ್ರದ್ದು ಒಂದು ಪಡೆ ಮಾಡ್ಯಾರ. ಅವರು ಏನೆಲ್ಲ ಗ್ರಾಮಗಳಲ್ಲಿ ಹೋಗಿ ತಮ್ಮದೇನು ಹೇಳಿಕೆಗಳನ್ನು ಹೇಳಬೇಕು, ಇಲ್ಲದ ಸಲ್ಲದ ಒಂದು ಹೇಳಿ ಇದು ನಮ್ಮ ಬೆಳಗಾವಿ ಏನು ನಮ್ಮದು ಅಂತಾರವರು. ಅವರಿಗೆ ಯಾವ ನೈತಿಕ ಹಕ್ಕಿಲ್ಲ. ಅದಕ್ಕಾಗಿ ಅವರು ಬೆಳಗಾವಿಯಲ್ಲಿ ಪ್ರವೇಶ ಮಾಡಿಕೊಡ್ತಕ್ಕದು ಘನ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವರ ಮೇಲೆ
आग वे बेलगवेल बंद प्रचार के मेले शिस्तन कानून क्रम कौ जरूस कानून सरकार मेले कानून प्रकार मेले कानून शिस्त क्रम जरूरी मेले केस हाकली कर्नाटक रक्षण वेदिके कावल पड़े उग्रवाद होराट ना एचरक सरकार के सरकार बेगने कूड़े बंधी और मेले कानून राज्य मोदल हंत सविद नूरा मूवत्मू पौर कार्मिकर खायंगे राज्य सफाई कर्मचारी अभिवृद्धि निगम अध्यक्षर एम शिवण्ण कोटे जिला पंचायत सभांगण पौर कार्मिकर कुंदकोरते बेचे पौर कार्मिकर अधिकारी करे सभ्य अध्यक्षत वह राज्य में वटू 53 सवि पौर कार्मिकर खायंग गुरी मोदल हंत 11133 पौर कार्मिकर खायंग एरने हंत इनू खायंग पौर कार्मिक गौरव को समाज में यारू मादलस प्रधानमंत्री पौर कार्मिकर पादपूजे गौरव नहीं राज्य मुख्यमंत्री पौर कार्मिकर श्रेयोभिवृद्धि विशेष समाज में गौरवयुत नोड़े पौर कार्मिकर हण पावत नर सैलरी स्लिप को एसबीआई लाइफ इन्शुरेंस कड्डाय पौर कार्मिकर मक्कळिगे शिक्षण के बेचा सवलत्तुगळन्नु आरोग्यद बग्गेयू विशेष काळजि वहिसबेकु केलस माडिद नंतर विश्रांति तेगेदुकोळ्ळलु ओळ्ळेय विश्रांति गृहगळन्नु निर्मिसबेकेंदु हेळिदरु नानु यावुदे जिल्लेगे होदरे मोदलु पौर कार्मिकर समस्येगळन्नु केळि अधिकारिगळ सभे नडेसुत्तेने संबंधिसिद अधिकारिगळिगे तम्म समस्येगळन्नु गमनक्के तंदु क्रम वहिसलु निर्देशन नीडुत्तेने पौर कार्मिकरु तम्म मक्कळिगे उत्तम शिक्षणवन्नु नीडि अवरु ओळ्ळेय उद्योगवन्नु पडेयुवंतागबेकु तम्म यावुदे समस्येगळिद्दरे वाट्सप् दूर आयोग के कहते मैनुअल स्कैनर तम जिले नोड़को हिंदे रामनगर कलबुर्गी सेर राज्य इतर कड़ मृतप्ट पौर कार्मिक 10 लाख रूपाय परहारे सभ्य जिलाधिकारी गोविंद रेड्डी जिला पंचायत मुख्य कार्यनिर्वाहक अधिकारी शिल्पा एम समाज कल्याण इलाखे उपनिर्देशक गिरीश रंजोलकर जिला नगराभिवृद्धि कोशद योजना निर्देशक मोतीलाल कृष्ण लमाणी नगरसभे पौरायुक्त प्रबुद्ध कांबळे समाज कल्याण इलाखे सहायक निर्देशक सुभाष सेरदंते नगरसभे पुरसभे जिले एल्ला तालूकुगळिंद आगमिसिद पौर कार्मिकरु सेरदंते इतररु उपस्थितरिद्दरु इदुवरेगू सुद्दि कोट्टिरुव नानु महारुद्रडाकुळगी मत्ते मुंदिन वार्तेगळोंदिगे भेटियागोण वंदनेगळु।